ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಲೈಫ್ ಪ್ರಯಾಣ ಬ್ಲಾಗ್. ದೀಪಾವಳಿ ಪ್ರಯುಕ್ತ ಕಡೆ ನಮ್ಮ ಪ್ರಯಾಣ. ನಾವು ಇವಾಗ ಗ್ರಾಸ್ಗೆ ಹೋಗ್ತಾ ಇದೀವಿ, ಯಾಕಂದ್ರೆ ನಾವು ತುಮಕೂರು ರೋಡ್ಗೆ ಹೋಗ್ಬೇಕು. ಸಂಜೆ 4:00 ಬ್ಯಾಂಗ್ಳೂರಿಂದ ಹೊರಟಿದ್ವಿ. ಮನೆ ರೀಚ್ ಆಗೋ ಹೊತ್ತಿಗೆ 9:30 ಆಗಿತ್ತು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ತೆಗೆದಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಸ್. ಏನಾಗಿದೆ? ಬೆಳಗ್ಗೆ ತಿಂಡಿಗೆ ಸಿಹಿ ಕುಂಬಳಕಾಯಿ ಕಡುಬು ಮತ್ತು ಕಾಯಿ ಚಟ್ನಿ ಮಾಡಿದ್ವಿ. ತಿಂಡಿ ಎಲ್ಲ ತಿನ್ಕೊಂಡೆ ಹಬ್ಬದ ಅಡುಗೆ ಶುರು ಮಾಡೋಣ ಅಂತೇಳ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ನಂತರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಹೊಸ ತೊಗೊಂಡಿದ್ವಿ. ಹಬ್ಬದ ದಿನವೇ ಶುರು ಮಾಡೋಣ ಅಂತೇಳ್ಬಿಟ್ಟು ಅದನ್ನ ಇಟ್ಟು ಸ್ವಲ್ಪ ಪೂಜೆ ಮಾಡ್ತಾಯಿದ್ವಿ. ನಾವು ಹೇಗೆ ಯಾವುದೇ ರೀತಿ ಮನೆ ವಸ್ತುಗಳನ್ನ ತೊಗೊಂಡ್ರು ಅದನ್ನ ಪೂಜೆ ಮಾಡಿ ಬಳಸುವಂಥ ಅಭ್ಯಾಸ ಅಲ್ವಾ, ಹಾಗಾಗಿ ಸ್ಟವ್ನ ಕೂಡ ಪೂಜೆ ಮಾಡಿಬಿಟ್ಟು ಬಳಸೋಣ ಶುರು ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮತ್ತೆ ಪೂಜೆ ಮಾಡ್ತಾಯಿದ್ದಾರೆ. ಸ್ವಲ್ಪ ಚಿಕ್ಕದಾಗಿ ಅರಿಶಿನ ಪುಡಿಯಿಂದ ಗಣೇಶನ್ ಮಾಡಿಕೊಂಡು ಸ್ವಲ್ಪ ಗರಿಕೆ ಇಟ್ಟು ಅದರಿಂದ ಪೂಜೆ ಮಾಡ್ತಾಯಿದ್ದಾರೆ. ಮಂತ್ರ ಇದಾದ ನಂತರ ಹಾಲು ಕೂಡ ಉಕ್ಕಿಸ್ತೀವಿ. ಇದು ಕೂಡ ದೀಪಾವಳಿಯ ಒಂದು ಆಚರಣೆ. ಕಿರ್ಕನ್ ಹಾಕೋದು ಅಂತ ಹೇಳ್ತಾರೆ. ಎರೆ ಮಣ್ಣು ತೊಗೊಂಡು ಬಂದು ಅದರಿಂದ ಕಿರ್ಕನ್ ಹಾಕಿ ಪೂಜೆ ಮಾಡಿರೋದು. ಅದಕ್ಕೆ ನೈವೇದ್ಯ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಬಂದರೆ ನಿಮಗೆ ಇದು ಹಿರಿಯರ್ ಪೂಜೆ ಮಾಡಿರೋದು. ಪ್ರತಿ ಅಮಾವಾಸ್ಯೆಯಲ್ಲೂ ಅಂದರೆ ದೀಪಾವಳಿ ಅಮಾವಾಸ್ಯೆಯಲ್ಲೂ ನಾವು ಹಿರಿಯರ್ ಪೂಜೆ ಮಾಡ್ತೀವಿ. ಆ್ಯಕ್ಚುಲಿ ಪಿತೃಪಕ್ಷದಲ್ಲಿ ಮಾಡುವಂಥದ್ದು ತುಂಬ ಶ್ರೇಷ್ಠ, ಆದರೆ ಪಿತೃಪಕ್ಷದಲ್ಲಿ ನಾವು ಮಾಡಲ್ಲ. ದೀಪಾವಳಿ ಅಮಾವಾಸ್ಯೆಯಲ್ಲೇ ನಾವು ಹಿರಿಯರ್ ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಹಿರಿಯರನ್ನ ನೆನೆಸ್ಕೊಂಡು ಅವ್ರಿಗೆ ಎಡೆ ಇಟ್ಟರೆ ಅವ್ರ ಆಶೀರ್ವಾದ ನಮ್ಮ ಮೇಲಿರುತ್ತೆ, ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಪ್ರತಿ ವರ್ಷ ನಾವು ದೀಪಾವಳಿಯಂದು ಎಡೆ ಇಡ್ತೀವಿ ಹಿರಿಯರಿಗೆ. ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು
ಊಟ ಎಲ್ಲ ಮುಗಿಯೋ ಹೊತ್ತಿಗೆ ಸಂಜೆ ಆಗಿತ್ತು, ಆಲ್ಮೋಸ್ಟ್ 7 ಗಂಟೆ ಆಗಿತ್ತು ಅಂದ್ಕೊಳ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಪಟಾಕಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಆಚೆ ಬಂದ್ವಿ. ಆದರೆ ನಾವು ಯಾವುದೇ ರೀತಿ ಶಬ್ದ ಬರುವಂಥ ಪಟಾಕಿಗಳನ್ನ ಬಳಸಿಲ್ಲ, ಯಾಕಂದರೆ ನಮ್ಮನೆಯಲ್ಲೂ ಹಸುಗಳು ಮತ್ತು ಅಕ್ಕಪಕ್ಕ ಪ್ರಾಣಿ ಪಕ್ಷಿಗಳಿರ್ತವೆ ಅಂತ ಹೇಳಿಬಿಟ್ಟು ಈ ಥರ ಸುಸುರ್ಬತ್ತಿ, ಭೂಚಕ್ರ ಮತ್ತು ಫ್ಲವರ್ ಪಾಟ್ಗಳನ್ನ ಬಳಸಿದ್ದೀವಿ ನಾವು. ನಮ್ಮ ಶೌರ್ಯ ಸ್ವಲ್ಪ ಭಯ ಪಡ್ತಾ ಇದ್ಕೊಳ್ತಾ ಇರಲಿಲ್ಲ, ಸೊ ಹಾಗಾಗಿ ನಾನೇ ಸ್ವಲ್ಪ ಪ್ಯಾಂಪರ್ ಮಾಡ್ತಾ ಇದ್ದೆ ತಗೋ ಅಂತ. ನಿಮಗೆಲ್ಲ ಈ ಒಂದು ದೀಪಾವಳಿ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಈ ಒಂದು ಚಿಕ್ಕ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.